ಕ್ಯೂಆರ್ ಕೋಡ್ ಕ್ಯೂಆರ್ ಕೋಡ್ ಕ್ಯೂಆರ್ ಕೋಡ್ ಕ್ಯೂಆರ್ ಕೋಡ್ ಎಂದ್ರೇನು? ಕ್ಯೂಆರ್ ಕೋಡ್ ಅನ್ನು ಎಲ್ಲಿ ಬಳಸಲಾಗುತ್ತದೆ? ಕ್ಯೂಆರ್ ಕೋಡ್ ನ ಉಪಯೋಗಗಳೇನು? ಕ್ಯೂಆರ್ ಕೋಡ್ ಅನ್ನು ಏಕೆ ಬಳಸಲಾಗುತ್ತದೆ? ಕ್ಯೂಆರ್ ಕೋಡ್ ಮತ್ತು ಬಾರ್ ಕೋಡ್ ಗೆ ಇರುವ ವ್ಯತ್ಯಾಸ ಏನು? ಕ್ಯೂಆರ್ ಕೋಡ್ ನ ಫಾರ್ಮೆಟ್ ಯಾವ ರೀತಿಯಾಗಿರುತ್ತದೆ? ಕ್ಯೂಆರ್ ಕೋಡ್ ಅನ್ನು ಹೇಗೆ ಬಳಸುವುದು? ಕ್ಯೂಆರ್ ಕೋಡ್ ನ ಉಚಿತವಾಗಿ ಹೇಗೆ ತಯಾರಿಸುವುದು ಎನ್ನುವ ಈ ಎಲ್ಲಾ ಪ್ರಶ್ನೆಗಳಿಗೆ ಸರಿಯಾದ ಉತ್ತರವನ್ನು ನೀವೀಗ ಕಂಡುಕೊಳ್ಳಲಿದ್ದೀರಿ. ಈಗಾಗಲೇ ನಿಮಗೆ ಬಾರ್ ಕೋಡ್ ನ ಬಗ್ಗೆ ಬಹಳಷ್ಟು ಮಾಹಿತಿ ಗೊತ್ತಿರುತ್ತದೆ. ಈ ಬಾರ್ ಕೋಡ್ ಮತ್ತು ಕ್ಯೂಆರ್ ಕೋಡ್ಗೆ ಸ್ವಲ್ಪ ಪ್ರಮಾಣದ ವ್ಯತ್ಯಾಸ ಇರ್ತದೆ. ಬಾರ್ ಕೋಡ್ ಅನ್ನುವುದು ಅಲ್ಫಾ ನ್ಯೂಮರಿಕ್ ಅಂದರೆ ಡಿಜಿಟಲ್ ಸಂಗ್ರಹವಾಗಿರ್ತದೆ. ಕೇವಲ ಅಲ್ಲಿ ಅಲ್ಫಾ ನ್ಯೂಮರಿಕ್ ಆಗಿರುವಂತಹ ಮಾಹಿತಿಯನ್ನು ಸಂಗ್ರಹಿಸಿರಲಾಗುತ್ತದೆ. ಆದರೆ ಕ್ಯೂಆರ್ ಕೋಡ್ ಅದಕ್ಕಿಂತಲೂ ಮುಂದುವರಿದ ತಂತ್ರಜ್ಞಾನವಾಗಿರುತ್ತದೆ. ಕ್ಯೂಆರ್ ಕೋಡ್ನ ಒಳಗಡೆ ಬಹಳಷ್ಟು ಅಂಶಗಳನ್ನು ಸಂಗ್ರಹಿಸಲಾಗುತ್ತದೆ. ಟೆಕ್ಸ್ಟ್ ಸಂಗ್ರಹಿಸಬಹುದು, ಯಾವುದೇ ರೀತಿಯಾದಂತಹ URL ನ ಸಂಗ್ರಹಿಸಿರಬಹುದು, ವೈಫೈ ಯೂಸರ್ ನೇಮ್ ಪಾಸ್ವರ್ಡ್ಗಳನ್ನು ಸಂಗ್ರಹಿಸಿರಬಹುದು, ಡ್ರೈವ್ಗಳಿಗೆ ಲಿಂಕ್ ಕೊಡಬಹುದು, ಮೊಬೈಲ್ ನಂಬರ್ ಅನ್ನು ಸಂಗ್ರಹಿಸಿರಬಹುದು, ಹಲವಾರು ರೀತಿಯಾದಂತಹ ಡೇಟಾಗಳನ್ನು ಸಂಗ್ರಹಿಸಿರಬಹುದು, ಅಪ್ಲಿಕೇಶನ್ಗಳ ಫಾರ್ಮೆಟ್ಗಳನ್ನು ಇದರಲ್ಲಿ ಕೊಡಬಹುದು. ನೋಡಿ, ಇಷ್ಟೊಂದೆಲ್ಲ ಅದ್ಭುತಗಳಿಂದ ಕೂಡಿರುವಂತಹ ಈ ಕ್ಯೂಆರ್ ಕೋಡ್ ಅನ್ನೋ ಒಂದು ಬಹಳ ಅದ್ಭುತವಾದಂಥದ್ದು ಆಗಿರ್ತದೆ. ಇದನ್ನ ಮನೆಯಲ್ಲೇ ಫ್ರೀಯಾಗಿಯೂ ಸಹ ತಯಾರಿಸಿಕೊಳ್ಬಹುದು. ಕ್ಯೂಆರ್ ಕೋಡ್ನ ಬಗ್ಗೆ ಏನೇನು ಮಾಹಿತಿ ನಿಮಗೆ ಗೊತ್ತಿದೆ ಇಲ್ಲಿ ನೋಡಿ. ಕ್ಯೂಆರ್ ಕೋಡ್ ಅನ್ನುವುದು 2D ಡೈಮೆನ್ಷನ್ ಆಗಿರುವಂತಹ ಒಂದು ರೂಪ ಆಗಿದೆ. ಈ ಕ್ಯೂಆರ್ ಕೋಡ್ ನಲ್ಲಿ ಬಹಳಷ್ಟು ಡೇಟಾ ಸ್ಟೋರ್ ಮಾಡಿ ಇಡಬಹುದು. ಯಾವಾಗ ನೀವು ಕ್ಯೂಆರ್ ಕೋಡ್ ಅನ್ನು ಸ್ಕ್ಯಾನ್ ಮಾಡುತ್ತೀರೋ ಆಗ ಎಲ್ಲಾ ಮಾಹಿತಿ ದೊರೆಯುತ್ತದೆ. ಪ್ರತಿಯೊಂದು ಸ್ಥಳಗಳಲ್ಲಿಯೂ ನೀವು ಈ ಕ್ಯೂಆರ್ ಕೋಡ್ ಇರುವುದನ್ನು ನೋಡ್ತಾ ಇರ್ತೀರಿ. ಹೊರಗಡೆ ಹೋದಾಗ ಮಾರ್ಕೆಟ್ ನಲ್ಲಿ, ಬಿಗ್ ಬಜಾರ್ಗಳಲ್ಲಿ, ಇತರ ಶಾಪಿಂಗ್ಗಳಲ್ಲಿ, ಇನ್ನಿತರ ಬೇರೆ ಬೇರೆ ಕಡೆಗೆ, ಕೆಲವೊಂದು ಆಫೀಸ್ಗಳಲ್ಲಿ, ಎಲ್ಲದರಲ್ಲೂ ಸಹ ಈ ಕ್ಯೂಆರ್ ಕೋಡ್ಗಳು ಅಂಟಿಸಿರೋದನ್ನು ನೀವು ನೋಡ್ತಾ ಇರ್ತೀರಿ. ಈ ಕ್ಯೂಆರ್ ಕೋಡ್ ಅನ್ನೋದು ಸ್ವಲ್ಪ ಸ್ಥಳದಲ್ಲಿ ಅಧಿಕವಾಗಿರುವಂತಹ ಮಾಹಿತಿಯನ್ನು ಸಂಗ್ರಹಿಸಿಡಲಾಗ್ತದೆ. ಈ ಒಂದು ಸ್ವಲ್ಪ ಸ್ಥಳದಲ್ಲಿ ಸಂಗ್ರಹಿಸುವಂತಹ ಮಾಹಿತಿ ಬಹಳ ಅಚ್ಚರಿಯಾಗಿರುವಂತಹ ಮಾಹಿತಿಯಾಗಿರ್ತದೆ. ಈ ಕ್ಯೂಆರ್ ಕೋಡ್ ನಲ್ಲಿ ಸಂಗ್ರಹಿಸಿರುವಂತಹ ಮಾಹಿತಿಯನ್ನ ನಾವು ಬರಿಗಣ್ಣಿನಿಂದ ನೋಡೋದಕ್ಕೆ ಅಥವಾ ಪಡೆದುಕೊಳ್ಳೋದಕ್ಕೆ ಸಾಧ್ಯ ಆಗುವುದಿಲ್ಲ. ಇದನ್ನು ಕ್ಯೂಆರ್ ಕೋಡ್ ಸ್ಕ್ಯಾನರ್ ಅಥವಾ ಮೊಬೈಲ್ ನಲ್ಲಿ ಕ್ಯೂಆರ್ ಕೋಡ್ ಅನ್ನು ಸ್ಕ್ಯಾನರ್ ಅನ್ನು ಹಾಕಿಕೊಂಡು ಆ ಕ್ಯೂಆರ್ ಕೋಡ್ ಸ್ಕ್ಯಾನರ್ ಗಳ ಮೂಲಕನೂ ಇದನ್ನ ಪಡ್ಕೊಳ್ಬಹುದಾಗಿದೆ. ಕ್ಯೂಆರ್ ಕೋಡ್ ಅನ್ನುವಂತ ಅದ್ಭುತ ಏನೂ ಅಲ್ಲ. ಈ ಕ್ಯೂಆರ್ ಕೋಡ್ ನಲ್ಲಿ ಡೇಟಾ ಸಂಗ್ರಹವಾಗಿರ್ತದೆ. ಈ ಡೇಟಾವು ಕ್ಯೂಆರ್ ಕೋಡ್ ನ ರೂಪದಲ್ಲಿ ಇರುತ್ತದೆ. ಇದನ್ನು ನಮ್ಮ ಬರಿಗಣ್ಣಿನಿಂದ ನೋಡುವುದಕ್ಕೆ ಸಾಧ್ಯವಾಗದೆ ಇದ್ರೂ ಸಹ ಕ್ಯೂಆರ್ ಕೋಡ್ ಸ್ಕ್ಯಾನರ್ ಮೂಲಕ ಅತ್ಯಂತ ಸುಲಭವಾಗಿ ಪಡ್ಕೊಳ್ಬಹುದು. ಈ ಕ್ಯೂಆರ್ ಕೋಡ್ ನ ಫಾರ್ಮೆಟ್ ಯಾವ ರೀತಿಯಾಗಿರ್ತದೆ ಅಂತ ಹೇಳಿ ನೋಡಿದಾಗ, ಇದು ಮೂರು ರೀತಿಯಾದಂತಹ ಫಾರ್ಮೆಟ್ ಗಳಿಂದ ಕೂಡಿರುವಂತದ್ದು ಮತ್ತು ಹಲವಾರು ಡಾಟ್ಸ್ ಮತ್ತು ಲೈನ್ಸ್ ಗಳಿಂದ ಕೂಡಿರುವಂತದ್ದು ಇದು ಆಗಿರ್ತದೆ. ಈಗ ನಿಮಗೆ ಒಂದು ಡೌಟ್ ಬರಬಹುದು. ನಾವು ಯಾವುದಾದರೂ ಡೇಟಾ ಅಥವಾ ಮಾಹಿತಿಯನ್ನು ಇತರರಿಗೆ ತಲುಪಿಸುವುದೇ ಆಗಿದ್ದಲ್ಲಿ ನಾವು ಕ್ಯೂಆರ್ ಕೋಡ್ ಮೂಲಕನೇ ಯಾಕೆ ತಲುಪಿಸಬೇಕು? ಅದನ್ನು ನೇರವಾಗಿ ಆ ಮಾಹಿತಿಯನ್ನು ಅವರಿಗೆ ಕೊಟ್ಟುಬಿಟ್ರೆ ಆಗುತ್ತೆ ಇಲ್ಲ ಅನ್ನೋದು ಆಗಿದೆ. ಆದರೆ ಆಫ್ಲೈನ್ ನಲ್ಲಿರುವಂತಹ ಒಂದು ಡೇಟಾವನ್ನು ಆನ್ಲೈನ್ಗೆ ಪರಿವರ್ತಿಸುವಾಗ ನಾವು ಏನ್ ಮಾಡ್ತೀವಿ ಅಂದ್ರೆ, ಆ ವೆಬ್ಸೈಟ್ ನ ವಿಳಾಸ ಅಥವಾ URL ಅನ್ನ ಟೈಪ್ ಮಾಡಿ ಸರ್ಚ್ ಮಾಡ್ತೀವಿ. ಆದ್ರೆ ಈ ರೀತಿಯಾಗಿ ಟೈಪ್ ಮಾಡಿ ಸರ್ಚ್ ಮಾಡುವಾಗ ನಾವು ಸರಿಯಾದ ರೀತಿಯಲ್ಲಿ ಟೈಪ್ ಮಾಡುವಂಥದ್ದು ಮತ್ತು ಅಲ್ಲಿ ಪ್ರಿಂಟ್ ಆಗಿರುವಂತಹ ಅಕ್ಷರಗಳನ್ನು ನೋಡಿ ಟೈಪ್ ಮಾಡಬೇಕಾಗಿರುವಂಥದ್ದು ಬಹಳ ಅವಶ್ಯಕತೆ ಆಗಿರುತ್ತದೆ. ಹೀಗಾಗಿ ಟೈಪ್ ಮಾಡುವಂತಹ ಸಮಯ ಮತ್ತು ಅದನ್ನು ಸರ್ಚ್ ಮಾಡುವಂತಹ ಸಮಯದಲ್ಲಿ ಬಹಳಷ್ಟು ಟೈಮ್ ತೆಗೆದುಕೊಂಡಿರುತ್ತೆ. ಆದರೆ ಅದನ್ನು ಕ್ಯೂಆರ್ ಕೋಡ್ ನ ರೂಪದಲ್ಲಿ ಪರಿವರ್ತಿಸಿದಾಗ ಅದನ್ನ ಡೈರೆಕ್ಟ್ ಆಗಿ ಸ್ಕ್ಯಾನ್ ಮಾಡುವುದರ ಮೂಲಕ ಆ URL ಗೆ ಅಥವಾ ಯಾವ ಮಾಹಿತಿಗೆ ಹೋಗಬೇಕಾಗಿರ್ತದೆ ಆ ಮಾಹಿತಿಗೆ ನೇರವಾಗಿ ಹೋಗುವುದಕ್ಕೆ ಸಾಧ್ಯ ಆಗೋದ್ರ ಮೂಲಕ ಸಮಯ ಉಳಿತಾಯ ಆಗ್ತದೆ, ಟೈಪ್ ಮಾಡುವಂಥದ್ದು ಉಳಿತಾಯ ಆಗ್ತದೆ. ಆದರೆ ಮತ್ತೆ ಟೈಪ್ ಮಾಡುವಾಗ ಆಗುವಂತಹ ಮಿಸ್ಟೇಕ್ಗಳನ್ನು ಸಹ ಇದು ತಪ್ಪಿಸುವುದಕ್ಕೆ ಸಾಧ್ಯ ಆಗ್ತದೆ, ನೇರವಾಗಿ ಆ ಒಂದು ಲಿಂಕ್ಗೆ ಹೋಗುವುದಕ್ಕೆ ಅನುಕೂಲ ಆಗ್ತದೆ. ಒಂದು ಉದಾಹರಣೆ ನೋಡೋಣ. ಶಾಲೆ ಅಥವಾ ಕಾಲೇಜ್ನಲ್ಲಿ ಎಲ್ಲಾ ವಿದ್ಯಾರ್ಥಿಗಳು ಆನ್ಲೈನ್ನಲ್ಲಿ ಅಪ್ಲಿಕೇಶನ್ ತುಂಬಬೇಕಾಗಿರುವಂತಹ ಅವಶ್ಯಕತೆ ಇರ್ತದೆ. ಅವಾಗ ನಾವೇನ್ ಮಾಡ್ತೀವಿ, ಒಂದು ಅದನ್ನ ಫಾರ್ಮೆಟ್ನ URL ಲಿಂಕ್ ಅನ್ನ ಕೊಟ್ಬಿಟ್ಟಿರ್ತೀವಿ. ಆ ಲಿಂಕ್ ಅನ್ನು ಕೊಟ್ಟಾಗ ಆ ಲಿಂಕ್ ಅನ್ನು ನೋಡಿ ಟೈಪ್ ಮಾಡಿ ಸರ್ಚ್ ಮಾಡಿ ಅದನ್ನ ಫಾರ್ಮೆಟ್ ತುಂಬಬೇಕಾಗಿರುವಂಥದ್ದು ಬಹಳಷ್ಟು ಟೈಪ್ ತೆಗೆದುಕೊಳ್ತದೆ. ಅದನ್ನೇ ಕ್ಯೂಆರ್ ಕೋಡ್ ನ ರೂಪದಲ್ಲಿ ಅದನ್ನು ಜನರೇಟ್ ಮಾಡಿಟ್ಟಾಗ ಕ್ಯೂಆರ್ ಕೋಡ್ ನ ಸ್ಕ್ಯಾನ್ ಮಾಡಿ ಆ ಫಾರ್ಮೆಟ್ ನಲ್ಲಿ ಆ ಅಪ್ಲಿಕೇಶನ್ ನ ತುಂಬಿ ಸೆಂಡ್ ಮಾಡುವುದಕ್ಕೆ ಅತ್ಯಂತ ಅಕ್ಯುರೇಟ್ ಆಗಿ ಸೆಂಡ್ ಮಾಡುವುದಕ್ಕೆ ಮತ್ತು ಅಕ್ಯುರೇಟ್ ಆಗಿ ಸರ್ಚ್ ಮಾಡುವುದಕ್ಕೆ ಇದು ಅನುಕೂಲಕರವಾಗಿರುತ್ತದೆ. ಆದ್ದರಿಂದ ಕ್ಯೂಆರ್ ಕೋಡ್ ನ ಅತ್ಯಂತ ಸುಲಭವಾಗಿ ಉಪಯೋಗಿಸಿಕೊಳ್ಳುವುದಕ್ಕೆ ಸಾಧ್ಯ ಆಗ್ತದೆ. ಇದು ಅಲ್ಲದೆ ಕ್ಯೂಆರ್ ಕೋಡ್ ನ ಬೇರೆ ಬೇರೆ ಕಡೆಗೆ ಎಲ್ಲಾ ಕಡೆಗೂ ಯೂಸ್ ಮಾಡ್ತಾ ಇರುವಂತದ್ದು ಪೇಟಿಎಂ ಆಗಿರ್ಬೋದು, ಭೀಮ್ ಆಪ್ ಆಗಿರ್ಬೋದು, ಇಮೇಲ್ ವಿಳಾಸ ಆಗಿರ್ಬೋದು, ಮೊಬೈಲ್ ನಂಬರ್ ಕೊಡುವುದಕ್ಕಾಗಿರುವಂಥದ್ದು, ಮೆಸೇಜ್ ಅನ್ನ ರೀಡ್ ಮಾಡುವುದಕ್ಕಾಗಿರ್ಬೋದು, ಇನ್ನು ಯೂಟ್ಯೂಬ್ ವಿಡಿಯೋಗಳು, ಇನ್ನಿತರ ಮಾಹಿತಿಗಳನ್ನು ಎಲ್ಲವನ್ನೂ ಸಹ ಈ ಕ್ಯೂಆರ್ ಕೋಡ್ಗಳ ಮೂಲಕ ಸಂಗ್ರಹಿಸಿಡಬಹುದಾಗಿದೆ. ಈ ಕ್ಯೂಆರ್ ಕೋಡ್ ಸ್ಕ್ಯಾನ್ ಮಾಡುವುದರ ಮೂಲಕ ಆ ಮಾಹಿತಿಯನ್ನು ಸುಲಭವಾಗಿ ಎನ್ಕ್ರಿಪ್ಟ್ ಆಗಿರುವಂಥ ಮಾಹಿತಿಯನ್ನು ಡಿಕ್ರಿಪ್ಟ್ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗ್ತದೆ. ಕ್ಯೂಆರ್ ಕೋಡ್ನ ಫುಲ್ ಫಾರ್ಮ್ ಏನಾಗಿದೆ ಅಂತ ನೋಡಿದಾಗ, ಕ್ವಿಕ್ ರೆಸ್ಪಾನ್ಸ್ ಕೋಡ್ ಅಂತ ಹೇಳಿ, ಅಥವಾ ಕೇವಲ 1 ಸೆಕೆಂಡ್ ನಲ್ಲಿ ಮಾತ್ರವೇ ಈ ಕ್ಯೂಆರ್ ಕೋಡ್ ನ ಮೂಲಕ ಎನ್ಕ್ರಿಪ್ಟ್ ಆಗಿರುವಂತಹ ಮಾಹಿತಿಯನ್ನು ಪಡೆದುಕೊಳ್ಳುವುದಕ್ಕೆ ಸಾಧ್ಯ ಆಗ್ತದೆ. ಕ್ಯೂಆರ್ ಕೋಡ್ ಬಹಳಷ್ಟು ಕಾರ್ಯಗಳನ್ನು ನಿರ್ವಹಿಸಿಕೊಂಡು ಬರುತ್ತದೆ. ನೀವು ಬುದ್ಧಿವಂತಿಕೆಯಿಂದ ಉಪಯೋಗಿಸಿ ಎಷ್ಟು ಬೇಕಾದರೂ ಮಾಹಿತಿಯನ್ನು ಇದರಲ್ಲಿ ಸಂಗ್ರಹಿಸಿ ಅದನ್ನು ಸುಲಭವಾಗಿ ಉಪಯೋಗಿಸಿಕೊಳ್ಳುವುದಕ್ಕೆ ಸಾಧ್ಯವಾಗಿರುವಂತಹ ಮಾಹಿತಿ ಇದು ಆಗಿದೆ. ಈ ಕ್ಯೂಆರ್ ಕೋಡ್ ದೊರೆತಲ್ಲಿ ಕ್ಯೂಆರ್ ಕೋಡ್ ನ ಯಾವ ರೀತಿಯಾಗಿ ಸ್ಕ್ಯಾನ್ ಮಾಡಬೇಕು ಅನ್ನೋದನ್ನ ನೋಡೋಣ.
ಹಲವಾರು ಈಗ ಹೊಸದಾಗಿ ಬಂದಿರುವಂಥ ಮೊಬೈಲ್ಗಳಲ್ಲಿ ಕ್ಯೂ ಆರ್ ಕೋಡ್ ಸ್ಕ್ಯಾನರು ಇನ್ಬಿಲ್ಟ್ ಆಗಿ ಬಂದಿರುತ್ತದೆ. ಒಂದು ವೇಳೆ ಈ ಕ್ಯೂ ಆರ್ ಕೋಡ್ ಇನ್ಬಿಲ್ಟ್ ಆಗಿ ಬಂದಿರದೇ ಇದ್ದರೆ ಅದನ್ನು ಯಾವ ರೀತಿಯಾಗಿ ಡೌನ್ಲೋಡ್ ಮಾಡಿ ಯಾವ ರೀತಿಯಾಗಿ ಸ್ಕ್ಯಾನ್ ಮಾಡಬೇಕನ್ನೋದನ್ನು ನೋಡೋಣ. ಪ್ಲೇಸ್ಟೋರಿಗೆ ಹೋಗಿ ಪ್ಲೇಸ್ಟೋರ್ನಲ್ಲಿ ಕ್ಯೂ ಆರ್ ಕೋಡ್ ಸ್ಕ್ಯಾನರ್ ಅಂತೇಳಿ ಟೈಪ್ ಮಾಡಿ. ಈ ಕ್ಯೂ ಆರ್ ಕೋಡ್ ಸ್ಕ್ಯಾನರ್ ಅಂತ ಟೈಪ್ ಮಾಡಿದ ನಂತರ ಹಲವಾರು ಮೊಬೈಲ್ ಆ್ಯಪ್ಗಳು ಬಂದುಬಿಡ್ತವೆ. ಇದರಲ್ಲಿ ಯಾವುದಾದ್ರೂ ಉಚಿತವಾಗಿರುವಂಥ ಕ್ಯೂ ಆರ್ ಕೋಡ್ ಸ್ಕ್ಯಾನರನ್ನು ಡೌನ್ಲೋಡ್ ಮಾಡ್ಕೊಳ್ಬೇಕಾಗ್ತದೆ. ಇವು ಬೇಕಾದಷ್ಟು ಕ್ಯೂ ಆರ್ ಕೋಡ್ ಸ್ಕ್ಯಾನರ್ ಇದ್ದಾವೆ. ಒಂದು ವೇಳೆ ಕ್ಯೂ ಆರ್ ಕೋಡ್ ಸ್ಕ್ಯಾನರ್ನ ನೀವು ಡೆವಲಪ್ ಮಾಡುವಂಥ ಆ್ಯಪ್ ಡೆವಲಪ್ ಮಾಡುವಂಥ ಕಲೆ ನಿಮ್ಮಲ್ಲಿದ್ದರೆ ಕ್ಯೂ ಆರ್ ಕೋಡ್ ಸ್ಕ್ಯಾನರ್ ಆ್ಯಪನ್ನು ಸಹ ಡೌನ್ಲೋಡ್ ಕ್ರಿಯೇಟ್ ಮಾಡಿ ನೀವು ಪ್ಲೇಸ್ಟೋರ್ನಲ್ಲಿ ಅಪ್ಲೋಡ್ ಮಾಡ್ಬೋದು. ಈಗ ಕ್ಯೂ ಆರ್ ಕೋಡ್ ಸ್ಕ್ಯಾನರ್ನ ಯಾವ ರೀತಿಯಾಗಿ ಇನ್ಸ್ಟಾಲ್ ಮಾಡಿ ಮೊದಲು ಡೌನ್ಲೋಡ್ ಕೊಡೋಣ. ನಾನು ಡೌನ್ಲೋಡ್ ಮಾಡಿದ್ದೀನಿ. ಈ ಡೌನ್ಲೋಡ್ ಆದ ನಂತರ ಓಪನ್ ಅಂತ ಹೇಳ್ಕೊಡೋಣ. ಈ ಓಪನ್ ಅಂತ ಕೊಟ್ಟ ನಂತರ ಕ್ಯಾಮ್ರಾಗೆ ಆಟೋಮೆಟಿಕ್ಕಾಗಿ ಕನೆಕ್ಟ್ ಆಗಿಬಿಡುತ್ತದೆ. ಈ ಕ್ಯಾಮ್ರಾದಲ್ಲಿ ಬಂದಾಗ ಕ್ಯೂ ಆರ್ ಕೋಡ್ ಸ್ಕ್ಯಾನರ್ ಸ್ಕ್ಯಾನ್ ಮಾಡಬೇಡ. ಈ ಸ್ಕ್ಯಾನ್ ಮಾಡಿದ ನಂತರ ಇದು ಮೇಲ್ಗಡೆ ಇಲ್ಲೊಂದು ಲಿಂಕ್ ಬಂದುಬಿಡ್ತದೆ. ಆ ಲಿಂಕಲ್ಲಿ ಕ್ಲಿಕ್ ಮಾಡಿದ ತಕ್ಷಣ ನಾವು ಯಾವ ಒಂದು ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡಿರ್ತೇವೋ ಆ ಕ್ಯೂ ಆರ್ ಕೋಡ್ ಸ್ಕ್ಯಾನರ್ಗೆ ಆಟೋಮೆಟಿಕ್ಕಾಗಿ ಅದು ಕನೆಕ್ಟ್ ಆಗಿಬಿಡ್ತದೆ. ಕ್ಯೂ ಆರ್ ಕೋಡ್ನ ಉಚಿತವಾಗಿ ನಿಮ್ಮ ಮನೆಯಲ್ಲೇ ಹೇಗೆ ತಯಾರಿಸಬೇಕು ಅನ್ನೋದನ್ನು ನೋಡೋಣ. ಈ ಕ್ಯೂ ಆರ್ ಕೋಡ್ನ ಜನರೇಟ್ ಮಾಡುವುದಕ್ಕಾಗಿ ಗೂಗಲ್ ಸರ್ಚ್ ಇಂಜಿನ್ಗೆ ಹೋಗೋಣ. ಈ ಗೂಗಲ್ ಸರ್ಚ್ನಲ್ಲಿ ಕ್ಯೂ ಆರ್ ಕೋಡ್ ಜನರೇಟರ್ ಅಂತ ಟೈಪ್ ಮಾಡೋಣ. ಕ್ಯೂ ಆರ್ ಕೋಡ್ ಜನರೇಟರ್, ಕ್ಯೂ ಆರ್ ಕೋಡ್ ಅಂತೇಳಿ ಜನರೇಟರ್ ಅಂತೇಳಿ ಟೈಪ್ ಮಾಡಿ ಅದನ್ನು ಸರ್ಚ್ ಮಾಡೋಣ. ಇಲ್ಲಿ ಹಲವಾರು ಕ್ಯೂ ಆರ್ ಕೋಡ್ ಜನರೇಟರ್ ವೆಬ್ಸೈಟ್ಗಳು ಸಿಗ್ತವೆ. ಉಚಿತವಾಗಿರುವಂಥ ಬಹಳಷ್ಟು ವೆಬ್ಸೈಟ್ಗಳಿದ್ದಾವೆ. ಇದರಲ್ಲಿ ಯಾವುದಾದ್ರೂ ಒಂದು ಕ್ಯೂ ಆರ್ ಕೋಡ್ ಜನರೇಟರನ್ನು ತೆಗೆದುಕೊಳ್ಳೋಣ. ಇದರಲ್ಲಿ ಅತ್ಯಂತ ಈಜಿಯಾಗಿ ಬಹಳಷ್ಟು ಹೆಚ್ಚಿನ ಆಪ್ಷನ್ಸ್ಗಳನ್ನು ಹೊಂದಿರುವಂಥ ಕ್ಯೂ ಆರ್ ಕೋಡ್ ಜನರೇಟರ್ ಯಾವುದು ಮತ್ತು ಇದನ್ನು ಯಾವ ರೀತಿಯಾಗಿ ಮಾಡುವುದು ಅಂತೇಳಿ ನೋಡೋಣ. ಆ್ಯಡ್ಸ್ಗಳು ಇರದೇ ಇರುವಂಥದ್ದು ಅತ್ಯಂತ ಸುಲಭವಾಗಿ ತಯಾರಿಸಬಹುದಾದಂಥ ಕ್ಯೂ ಆರ್ ಕೋಡ್ ಜನರೇಟರ್ ಅಂದರೆ ಕ್ಯೂ ಆರ್ ಕೋಡ್ ಮಂಕಿ ಅನ್ನೋ ಒಂದು ವೆಬ್ಸೈಟ್ ಇದೆ. ಇದರಲ್ಲಿ ಆ್ಯಪ್ಸ್ ಅಡ್ವರ್ಟೈಸ್ಗಳು ಅತ್ಯಂತ ಕಡಿಮೆ ಆಗಿ ಬರ್ತವೆ ಮತ್ತು ಅತ್ಯಂತ ಹೆಚ್ಚಿನ ಆಪ್ಷನ್ಸ್ಗಳನ್ನು ಸಹ ಇದರಲ್ಲಿ ಕೊಟ್ಟಿರುವಂಥದ್ದು ಕಾಣಿಸ್ತದೆ. ಈ ಕ್ಯೂ ಆರ್ ಕೋಡ್ನ ಯಾವ ರೀತಿಯಾಗಿ ಜನರೇಟ್ ಮಾಡೋದಂತ ನೋಡೋಣ. ಇಲ್ಲಿ ಕ್ಯೂ ಆರ್ ಕೋಡ್ನ URL ಜನರೇಟ್ ಮಾಡ್ಬೋದು. ಟೆಕ್ಸ್ಟ್ ಮೂಲಕ, ಇಮೇಲು, ಫೋನ್ ನಂಬರು, SMS, ವಿ ಕಾರ್ಡು, ಮೀ ಕಾರ್ಡು, ಲೊಕೇಶನು, ಫೇಸ್ಬುಕ್ಕು, ಟ್ವಿಟ್ಟರು, ಯೂಟ್ಯೂಬು, ವೈಫೈ, ಈವೆಂಟ್ಸು, ಬಿಟ್ಕಾಯಿನ್ಸು, ಇವೆಲ್ಲದರ ಕ್ಯೂ ಆರ್ ಕೋಡ್ಗಳನ್ನು ತಯಾರಿಸ್ಬೋದು. ಇದು ಅಲ್ಲದೇ ನಿಮಗೆ ಇನ್ನೂ ಹೆಚ್ಚಿನ ಕಲೆಗಳು ಇದ್ದಲ್ಲಿ ಹೆಚ್ಚಿನ ಪ್ರಮಾಣದ ಕ್ಯೂ ಆರ್ ಕೋಡ್ಗಳನ್ನು ಜನರೇಟ್ ಮಾಡಿ ನೀವು ಅದನ್ನು ಬಳಸ್ಬೋದಾಗಿದೆ. ಇಲ್ಲಿ ಯಾವ ರೀತಿಯಾಗಿ ಕ್ಯೂ ಆರ್ ಕೋಡನ್ನು ಜನರೇಟ್ ಮಾಡಬೇಕಂತ ನೋಡೋಣ. ಇಲ್ಲಿ ನಾವೊಂದು URL ಮೂಲಕ ಕ್ಯೂ ಆರ್ ಕೋಡ್ನ ಜನರೇಟ್ ಮಾಡಿ ನೋಡೋಣ. ಇಲ್ಲಿ URL, ಒಂದು URL ಅಡ್ರೆಸ್ನ ಟೈಪ್ ಮಾಡಿ ಆ URL ಮೂಲಕ ಕ್ಯೂ ಆರ್ ಕೋಡ್ನ ಜನರೇಟ್ ಮಾಡ್ಬೋದು. ಇಲ್ಲೊಂದು ನಾನು ವಿಡಿಯೋದ URLನ ಟೈಪ್ ಮಾಡಿದ್ದೀನಿ, ಅದನ್ನು URL ಹಾಕ್ತಾ ಇದ್ದೀನಿ. ಈ URL ಹಾಕಿದ ನಂತರ ಇಲ್ಲಿ ಒಂದು ಕ್ಯೂ ಆರ್ ಕೋಡ್ನಲ್ಲಿ 3 ಪಾರ್ಟ್ಸ್ಗಳು ಇದ್ದಾವೆ ಅಂಥೇಳಿ ಗೊತ್ತಿದೆ. ಇಲ್ಲಿ 1, 2, 3 ಈ 3 ಪಾರ್ಟ್ಸ್ಗಳಲ್ಲಿ ಕ್ಯೂ ಆರ್ ಕೋಡ್ ಜನರೇಟ್ ಆಗುತ್ತೆ. ಜೊತೆಗೆ ಇವೆಲ್ಲ ಡಾಟ್ಸ್ ಲೈನ್ಸ್ಗಳಲ್ಲಿ ಎಲ್ಲದರಲ್ಲೂ ಕ್ಯೂ ಆರ್ ಕೋಡು ಕ್ರಿಯೇಟ್ ಆಗಿರುತ್ತದೆ. ಇದು ಎಂಟ್ರ್ ಮಾಡಿದ ನಂತರ, ಈ ಒಂದು URL ಎಂಟ್ರ್ ಮಾಡಿದ ನಂತರ ಈ ಒಂದು URLನ ನಾವು ಕ್ಯೂ ಆರ್ ಕೋಡ್ನ ಕಲರ್ನಲ್ಲೂ ಮಾಡ್ಬೋದು. ಬ್ಲ್ಯಾಕ್ ಆ್ಯಂಡ್ ವೈಟ್ನಲ್ಲೇ ಮಾಡಬೇಕಂತೇನೂ ಇಲ್ಲ. ಆ ಒಂದು ಕ್ಯೂ ಆರ್ ಕೋಡ್ನ ಬೇರೆ ಬೇರೆ ಕಲರ್ಗಳಲ್ಲೂ ಸಹ ಮಾಡ್ಬೋದು. ಸಿಂಗಲ್ ಕಲರು, ಮಲ್ಟಿಪಲ್ ಕಲರು, ಈ ಎಲ್ಲ ಕಲರ್ಗಳಲ್ಲಿ ಇದನ್ನು ಮಾಡ್ಬೋದು. ಈ ರೀತಿ ಕಲರ್ ನೀವು ರೆಡ್ ಬೇಕಂದರೆ ರೆಡ್ಡು, ಗ್ರೀನು, ಬ್ಲೂ, ಯೆಲ್ಲೋ, ಯಾವ ರೀತಿಯಾದಂಥ ಕಲರ್ ಸೆಲೆಕ್ಟ್ ಮಾಡ್ತೀರೋ ಆ ರೀತಿಯಾದಂಥ ಕಲರ್ಗಳಲ್ಲಿ ಅದನ್ನು ಮಾಡ್ಬೋದು. ಆ ಕ್ಯೂ ಆರ್ ಕೋಡಿಗೆ ಲೋಗೋವನ್ನು ಸಹ, ಇಮೇಜ್ ಲೋಗೋನು ಸಹ ಹಾಕ್ಬೋದು. ನೀವು ಯಾವುದರ ಒಂದು ಕ್ಯೂ ಆರ್ ಕೋಡ್ ಮಾಡ್ತಾಯಿದ್ರಿ, ಪ್ಲೇಸ್ಟೋರ್ ಮಾಡ್ತಾಯಿದ್ದಾರೆ, ಜಿಮೇಲ್ ಮಾಡ್ತಾಯಿದ್ದಾರೆ, ಯೂಟ್ಯೂಬ್ ಮಾಡ್ತಾಯಿದ್ದಾರೆ, ಆ ಒಂದು ಕ್ಯೂ ಆರ್ ಕೋಡ್ನ ಈ ಲೋಗೋ ಹಾಕ್ಬೋದು. ಇಲ್ಲಿ ಲೋಗೋ ಹಾಕಿದಲ್ಲಿ ಇಲ್ಲಿ ಮಧ್ಯದಲ್ಲಿ ಕ್ಯೂ ಆರ್ ಕೋಡ್ನ ಲೋಗೋ ಬರ್ತದೆ. ಇದು ಆದ ನಂತರ ಡಿಜೈನ್ನ ಕಸ್ಟಮೈಸ್ ಮಾಡ್ಕೊಳ್ಬೋದು. ಈ ರೀತಿಯಾದಂಥ ಡಿಜೈನ್ಗಳು ಯಾವ ರೀತಿ ಅದನ್ನು ಡಿಜೈನ್ ಮಾಡಿ ಕಸ್ಟಮೈಸ್ ಮಾಡ್ಕೊಳ್ಬೋದು. ಈ ರೀತಿ URL ಹಾಕಿ ಇಲ್ಲಿ ಒಂದು ಡಿಜೈನ್ನ ಸೆಲೆಕ್ಟ್ ಮಾಡಿದ ನಂತರ ಈ ಒಂದು ಇಲ್ಲಿ ಬಂದು ಕ್ಯೂ ಆರ್ ಕೋಡ್ ಜನರೇಟ್, ಕ್ರಿಯೇಟ್ ಕ್ಯೂ ಆರ್ ಕೋಡ್ ಅಂತೇಳಿ ಕೊಟ್ಟಾದ ನಂತರ ಇಲ್ಲಿ ಕ್ಯೂ ಆರ್ ಕೋಡು ಕ್ರಿಯೇಟ್ ಆಗ್ತದೆ. ನಾನು ಇಲ್ಲಿ ಯೂಟ್ಯೂಬ್ನ ಲೋಗೋ ಹಾಕಿದೆ, ಆ ಯೂಟ್ಯೂಬ್ನ ಲೋಗೋ ಬಂದುಬಿಟ್ಟಿದೆ. ಒಂದು ವೇಳೆ ಈ ಲೋಗೋ ಬೇಡ ಅಂದರೆ ಇಲ್ಲಿ ರಿಮೂವ್ ಲೋಗೋ ಅಂಥೇಳಂದು ಕ್ರಿಯೇಟ್ ಕ್ಯೂ ಆರ್ ಕೋಡ್ ಅಂತೇಳಂದಾಗ ಮತ್ತೆ ಆ ಲೋಗೋ ಹೋಗಿಬಿಡ್ತದೆ. ಈ ರೀತಿ ನಾವು ಯಾವುದೇ ಕ್ಯೂ ಆರ್ ಕೋಡ್ನ ಕ್ರಿಯೇಟ್ ಮಾಡ್ಬೋದು. ಇಲ್ಲಿ ಕಲರ್ ಬೇಡ ಅಂದರೆ ಬೇರೆ ಬೇರೆ ರೀತಿಯಾದಂಥ ಕಲರು, ಈ ಕಲರ್ನ ಬ್ಲ್ಯಾಕ್ ಆ್ಯಂಡ್ ವೈಟ್, ಬ್ಲ್ಯಾಕ್ ಅಂದರೆ ಬ್ಲ್ಯಾಕು, ಕ್ರಿಯೇಟ್ ಕ್ಯೂ ಆರ್ ಕೋಡ್ ಅಂದರೆ ಇಲ್ಲಿ ಬ್ಲ್ಯಾಕ್, ಈ ರೀತಿ ಯಾವುದೇ ರೀತಿಯಾದಂಥ ಕಲರ್ಗಳಲ್ಲೂ ಮಾಡ್ಬೋದು. ಇಲ್ಲಿ ಕ್ವಾಲಿಟಿ, ಹೈ ಕ್ವಾಲಿಟಿ, ಲೋ ಕ್ವಾಲಿಟಿ, ಯಾವ ರೀತಿಯಾದಂಥ ಕ್ವಾಲಿಟಿಗಳನ್ನು ಸಹ ಚೇಂಜ್ ಮಾಡಿ ಇದನ್ನು ಮಾಡ್ಬೋದು. ಇದನ್ನು ಕ್ರಿಯೇಟ್ ಮಾಡಿದ ನಂತರ ಇದನ್ನು ಡೌನ್ಲೋಡ್ ಮಾಡಿ ಆ ಒಂದು ಇಲ್ಲಿ ಡೌನ್ಲೋಡ್ ಕ್ಲಿಕ್ ಮಾಡಿ ಈ ಡೌನ್ಲೋಡ್ ಮಾಡಿರುವಂಥ ಕ್ಯೂ ಆರ್ ಕೋಡ್ನ ಮುದ್ರಿಸಿಕೊಂಡು ಅದನ್ನು ಏನು ಮಾಡೋ ಎಲ್ಲಿ ಬೇಕಾದರೂ ಯೂಸ್ ಮಾಡಿಕೊಳ್ಳೋದಕ್ಕೆ ಉಪಯೋಗಕ್ಕೆ ಬರ್ತದೆ.
ಈ ರೀತಿ ಡೌನ್ಲೋಡ್ ಆಗುತ್ತೆ. ಇದು ಯು ಆರ್ ಎಲ್ ಮೂಲಕ ಕ್ರಿಯೇಟ್ ಮಾಡುವಂಥ ಕ್ಯೂ ಆರ್ ಕೋಡ್ ಆಗಿದೆ. ಅದು ಅಲ್ಲದೆ ಟೆಕ್ಸ್ಟ್ ಮೂಲಕ ನಾವೊಂದು ಯಾವುದೇ ರೀತಿಯಾದಂಥ ಟೆಕ್ಸ್ಟು ಅಥವಾ ಒಂದು ಯಾವುದೋ ಪೊಯಮ್ ಬರೆದಿರ್ತೀವಿ ಅಥವಾ ಯಾವುದೋ ರೀತಿಯಾದಂಥ ಒಂದು ಕಥೆಯನ್ನು ಬರೆದಿರ್ತೀವಿ, ಆ ಕಥೆಯನ್ನು ಆ ಒಂದು ಕ್ಯೂ ಆರ್ ಕೋಡ್ ಮೂಲಕ ಜನರೇಟ್ ಮಾಡಿ ಅದನ್ನು ನಾವು ಕ್ಯೂ ಆರ್ ಕೋಡ್ ಮುದ್ರಿಸಿ ಅಥವಾ ಟಿ ಶರ್ಟ್ಗಳ ಮೇಲೆ ಮುದ್ರಿಸ್ಬೋದು, ಬೇರೆ ಎಲ್ಲಾದರೂ ಮುದ್ರಿಸ್ಬೋದು, ಆ ಮುದ್ರಿಸಿರುವಂಥ ಕ್ಯೂ ಆರ್ ಕೋಡ್ನ ಉಪಯೋಗಿಸೋದಕ್ಕೆ ಬರ್ತದೆ. ಯಾವುದೇ ರೀತಿಯಾದಂಥ ಟೆಕ್ಸ್ಟ್ಗಳನ್ನು ಟೈಪ್ ಮಾಡ್ಬೋದು. ಈಗ ಉದಾಹರಣೆಯಾಗಿ ನಾನು ಸಿಂಪಲ್ಲಾಗಿ ಗುಡ್ ಮಾರ್ನಿಂಗ್ ಅಂತ ಟೈಪ್ ಮಾಡ್ತಾ ಇದ್ದೀನಿ. ಈ ಗುಡ್ ಮಾರ್ನಿಂಗ್ ಅಂತ ಟೈಪ್ ಮಾಡಿರುವಂಥ ಕ್ಯೂ ಆರ್ ಕೋಡ್ನ ಇದನ್ನು ನಾವು ಕ್ಯೂ ಆರ್ ಕೋಡ್ನ ಕ್ರಿಯೇಟ್ ಮಾಡಿ ಇಲ್ಲಿ ಇದಕ್ಕೆ ಲೋಗೋ ಹಾಕ್ಬೋದು, ಆ್ಯಡ್ ಲೋಗೋ ಇಮೇಜ್ ಹಾಕ್ಬೋದು, ಕಲರ್ ಹಾಕ್ಬೋದು, ಎಲ್ಲವನ್ನು ಹಾಕಿ ಈ ಒಂದು ಕ್ಯೂ ಆರ್ ಕೋಡ್ನ ಜನ್ರೇಟ್ ಮಾಡೋಕ್ಕೆ ಬರ್ತದೆ. ಈ ಕ್ಯೂ ಆರ್ ಕೋಡ್ನ ಜನ್ರೇಟ್ ಮಾಡಿ ಕ್ರಿಯೇಟ್ ಕ್ಯೂ ಆರ್ ಕೋಡ್ ಅಂದೇವು ಅಂದರೆ ಈ ನಾವು ಇಲ್ಲಿ ಬರೆದಿರುವಂಥ ಪೋಯಮ್ ಇರ್ಬೋದು ಅಥವಾ ಒಂದು ಸ್ಟೋರಿ ಇರ್ಬೋದು, ಆ ಸ್ಟೋರಿ ಏನಾಗ್ತದೆ ಈ ಕ್ಯೂ ಆರ್ ಕೋಡ್ನಲ್ಲಿ ಬಂದಿರ್ತದೆ. ಯಾರು ಈ ಕ್ಯೂ ಆರ್ ಕೋಡ್ನ ಸ್ಕ್ಯಾನ್ ಮಾಡ್ತಾರೋ ಆ ಸ್ಕ್ಯಾನ್ ಮಾಡಿರುವಂಥ ಕ್ಯೂ ಆರ್ ಕೋಡ್ನಲ್ಲಿ ನಾವು ಕೊಟ್ಟಿರುವಂಥ ಮೆಸೇಜ್ ಟೆಕ್ಸ್ಟ್ ಏನಿರ್ತದೋ ಆ ಟೆಕ್ಸ್ಟು ಪೋಯಮು ಅಥವಾ ಸ್ಟೋರಿ ಏನಿರ್ತದೋ ಆ ಸ್ಟೋರಿ ಇದರಲ್ಲಿ ಬಂದಿರ್ತದೆ. ಇದನ್ನು ನಾವು ಟೆಕ್ಸ್ಟ್ ಕ್ರಿಯೇಟ್ ಅಂಥೇಳಿ ಕ್ರಿಯೇಟ್ ಮಾಡಿ ಆ ಒಂದು ಕ್ಯೂ ಆರ್ ಕೋಡ್ ಮಾಡ್ಬೋದು. ಅದು ಅಲ್ಲದೆ ಇಲ್ಲಿ ಇಮೇಲ್ ಐ ಡಿ, ನಾವೊಂದು ಇಮೇಲ್ ಅಡ್ರೆಸ್ನ ಕೊಡಬೇಕಾದಂಥ ಸನ್ನಿವೇಶದಲ್ಲಿ ಕ್ಯೂ ಆರ್ ಕೋಡ್ ಮೂಲಕ ಜನ್ರೇಟ್ ಮಾಡಿ ಇಲ್ಲಿ ಇಮೇಲ್ ಐ ಡಿಯನ್ನು ಟೈಪ್ ಮಾಡಿ xyz@gmail.com ಈ ಒಂದು ಕ್ಯೂ ಆರ್ ಈ ಒಂದು ಉದಾಹರಣೆ ಆಗಿರುವಂಥ ಇಮೇಲ್ ಐ ಡಿನ ಈ ಇಮೇಲ್ ಐ ಡಿ ಕೊಡಬೇಕಾಗಿರ್ತದೆ. ಇದನ್ನು ಕ್ಯೂ ಆರ್ ಕೋಡ್ ಮೂಲಕ ಜನ್ರೇಟ್ ಮಾಡಬೇಕಂದಾಗ ಇಲ್ಲಿ ಕ್ಯೂ ಆರ್ ಕೋಡ್ ಹಾಕಿ ಆ ಒಂದು ಅಥವಾ ಇಮೇಲ್ನ ಕಳಿಸ್ಬೇಕಾಗಿರ್ತದೆ. ಆ ಇಮೇಲನ್ನು ಕಳಿಸ್ಬೇಕಾಗಿರುವಂಥ ಸನ್ನಿವೇಶದಲ್ಲಿ ಇಲ್ಲಿ ಕ್ಯೂ ಆರ್ ಕೋಡ್ನ ಕ್ರಿಯೇಟ್ ಮಾಡಿ ಅದನ್ನು ಕಳಿಸ್ಬೋದು. ಇದನ್ನು ಕ್ರಿಯೇಟ್ ಮಾಡೋಕ್ಕೆ ಬರುತ್ತೆ. ಅದೇ ರೀತಿ ನಾವು ಯಾರಿಗಾದರೂ ಫೋನ್ ನಂಬರ್ ಕೊಡಬೇಕಾದಾಗ ಆ ಫೋನ್ ನಂಬರನ್ನ ಈ ರೀತಿ ಫೋನ್ ನಂಬರ್ನ ಟೈಪ್ ಮಾಡಿ ಆ ಫೋನ್ ನಂಬರ್ನ ಸಹ ಕ್ಯೂ ಆರ್ ಕೋಡ್ ಮೂಲಕ ಜನ್ರೇಟ್ ಮಾಡಿ ಯಾರು ಆ ಕ್ಯೂ ಆರ್ ಕೋಡ್ನ ಸ್ಕ್ಯಾನ್ ಮಾಡ್ತಾರೋ ಅವರಿಗೆ ಆಟೋಮೆಟಿಕ್ ಆಗಿ ಫೋನ್ ನಂಬರು ಹೋಗ್ಬಿಡ್ತದೆ. ಆಮೇಲೆ ಯಾವುದಾದ್ರೂ ಒಂದು SMS ಕಳಿಸ್ಬೇಕಾಗಿರ್ತದೆ, ಮೆಸೇಜ್ ಕಳಿಸ್ಬೇಕಾಗಿರುವಂಥ ಮೆಸೇಜ್ನ ಇಲ್ಲಿ ಟೈಪ್ ಮಾಡಿ ಆ ಒಂದು ಮೆಸೇಜ್ನ ಕ್ಯೂ ಆರ್ ಕೋಡ್ ಮೂಲಕ ಜನ್ರೇಟ್ ಮಾಡ್ಬೋದು. ಆ ಕ್ಯೂ ಆರ್ ಕೋಡ್ ಯಾರು ಸ್ಕ್ಯಾನ್ ಮಾಡ್ತಾರೋ ಆ ಒಂದು ಹೋಗಬೇಕಾಗಿರುವಂಥ ಮೆಸೇಜು ಹೋಗ್ತದೆ. ಅದು ಅಲ್ಲದೆ ವಿಸಿಟಿಂಗ್ ಕಾರ್ಡ್ಗಳನ್ನು ಇಲ್ಲಿ ವಿಸಿಟಿಂಗ್ ಕಾರ್ಡು ನೇಮು ಅಡ್ರೆಸ್ಸು ಎಲ್ಲ ಡೀಟೇಲ್ಸ್ ಹಾಕಿ ಆ ವಿ ಕಾರ್ಡ್ಗಳನ್ನು ಕ್ರಿಯೇಟ್ ಮಾಡಿ ವಿಸಿಟಿಂಗ್ ಕಾರ್ಡ್ನ ಕ್ಯೂ ಆರ್ ಕೋಡು ಜನ್ರೇಟ್ ಮಾಡ್ಬೋದು. ಮಿ ಕಾರ್ಡ್ನು ಸಹ ಅದೇ ರೀತಿಯಾಗಿ ಕ್ರಿಯೇಟ್ ಮಾಡ್ಬೋದು. ಅದು ಅಲ್ಲದೆ ನಾವು ಯಾವುದೋ ಒಂದು ವಿಳಾಸವನ್ನು ಕೊಡಬೇಕಾಗಿರುತ್ತೆ, ಅಡ್ರೆಸ್ ಕೊಡಬೇಕಾಗಿರ್ತದೆ, ಆ ಅಡ್ರೆಸ್ನ ಲೊಕೇಶನ್ನ ಕ್ರಿಯೇಟ್ ಮಾಡಿ ಯಾವ ಲ್ಯಾಟಿಟ್ಯೂಡು ಆಮೇಲೆ ಲ್ಯಾಂಗ್ಟ್ಯೂಡ್ ಯಾವುದಿದೆ ಆ ಒಂದು ಲ್ಯಾಟಿಟ್ಯೂಡು ಲ್ಯಾಂಗ್ಟ್ಯೂಡು ಅಥವಾ ಆ ಒಂದು ಪ್ರದೇಶದ ನಿರ್ದಿಷ್ಟವಾಗಿರುವಂಥ ಲೊಕೇಶನ್ನ ಸೇರ್ ಮಾಡಬೇಕಾಗಿರ್ತದೆ. ಆ ಲೊಕೇಶನ್ನ ಸೇರ್ ಮಾಡಬೇಕಾದಂಥ ಸನ್ನಿವೇಶದಲ್ಲಿ ಆ ಕ್ಯೂ ಆರ್ ಕೋಡ್ನ ಇಲ್ಲಿ ಜನ್ರೇಟ್ ಮಾಡಿ ಈ ಒಂದು ಲೊಕೇಶನ್ನ ಹಾಕಿ ಆ ಲೊಕೇಶನ್ನ ಕ್ಯೂ ಆರ್ ಕೋಡು ಜನ್ರೇಟ್ ಮಾಡಿ ಆ ಕ್ಯೂ ಆರ್ ಕೋಡ್ ಯಾರಿಗೆ ಕಳಿಸ್ತೀವೋ ಅಥವಾ ಎಲ್ಲಿ ಕೊಟ್ಟಿರ್ತೀವೋ ಆ ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡೋದ್ರ ಮೂಲಕ ಆ ಲೊಕೇಶನ್ ಆ ವಿಳಾಸಕ್ಕೆ ಬರ್ಬೋದು. ಆಮೇಲೆ ಫೇಸ್ಬುಕ್ಕನ್ನು ಸಹ ಕ್ಯೂ ಆರ್ ಕೋಡ್ ಮೂಲಕ ಅಲ್ಲಿ ಕ್ಯೂ ಆರ್ ಕೋಡ್ ಕ್ರಿಯೇಟ್ ಮಾಡಿ ಅದನ್ನು ಹಂಚ್ಕೊಳ್ಬೋದು. ಟ್ವಿಟರ್ನೂ ಸಹ ಕ್ಯೂ ಆರ್ ಕೋಡ್ ಕ್ರಿಯೇಟ್ ಮಾಡಿ ಹಾಕ್ಕೊಳ್ಬೋದು. ಆಮೇಲೆ ಯೂಟ್ಯೂಬ್ ಐ ಡಿ ಅಥವಾ ಯೂಟ್ಯೂಬ್ ವಿಳಾಸನೂ ಸಹ ಇಲ್ಲಿ ಕ್ರಿಯೇಟ್ ಮಾಡಿ ಇದು ಮಾಡ್ಕೊಳ್ಬೋದು. ಆಮೇಲೆ ವೈಫೈ ಕ್ರಿಯೇಟ್ ಮಾಡಿ ವೈಫೈ ವಿಳಾಸ ಪಾಸ್ವರ್ಡನ್ನೆಲ್ಲ ಹಾಕಿ ಆ ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡೋದ್ರ ಮೂಲಕ ಆ ವೈಫೈನ ಶೇರ್ ಮಾಡ್ಕೊಳ್ಳೋದಕ್ಕೆ ಈ ಕ್ಯೂ ಆರ್ ಕೋಡ್ ಕ್ರಿಯೇಟ್ ಮಾಡ್ಬೋದು. ಆಮೇಲೆ ಇವೆಂಟು ಬಿಟ್ ಕೊಯ್ನು ಹೀಗೆ ಹಲವಾರು ವಿಧವಾಗಿರುವಂಥ ಕ್ಯೂ ಆರ್ ಕೋಡ್ಗಳನ್ನು ನಾವು ಕ್ರಿಯೇಟ್ ಮಾಡ್ಲಿಕ್ಕೆ ಬರ್ತದೆ. ಆ